ಬೆಳಗ್ಗೆ ನೋಡಿದ ಸಿನಿಮಾ ಹಂಗಿತ್ತು, ಇವಾಗ ನೋಡಿದ ಸಿನಿಮಾ ಹಿಂಗಿತ್ತು, ಇದು ಹೆಂಗಿತ್ತು ಅಂತ ಮಾತಾಡೋಣ. ನಾನು ಮಾತಾಡ್ತಿರೋದು ಗುರುಪ್ರಸಾದ್ ಡೈರೆಕ್ಷನ್ ಮಾಡಿ ಜಗ್ಗೇಶ್ ಅವರು ಆಕ್ಟ್ ಮಾಡಿರೋ ಅಂತ ಅವರಿಬ್ಬರ ಕಾಂಬಿನೇಷನ್ ಹ್ಯಾಟ್ರಿಕ್ ಸಿನಿಮಾ ರಂಗನಾಯಕ ಸಿನಿಮಾ ಬಗ್ಗೆ. ಈಗಷ್ಟೇ ಸಿನಿಮಾ ನಾನು ನೋಡಿಕೊಂಡು ಬಂದೆ. ಸಿನಿಮಾ ನನಗೇನಿಸ್ತು ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೀ ಅದು, ದುಡ್ಡೇನು ಕೊಡೋಂಗಿಲ್ಲ, ಮಾಡ್ಕೊಳ್ಳಿ. ಕಥೆ ವಿಷಯಕ್ಕೆ ಬರೋದಾದರೆ ಕಥೆ ಬಗ್ಗೆ ಏನು ಹೇಳೋದು ಬೇಡ, ಯಾಕಂದ್ರೆ ಅವ್ರು ಟ್ರೈಲರಲ್ಲಿ ಯಾವುದೇ ರೀತಿ ರಿವೀಲ್ನ ಮಾಡಿಲ್ಲ ಸ್ಟೋರಿ ಹೆಂಗಿರುತ್ತೆ ಅಂತ, ಅದಕ್ಕೆ ನಾನು ಕೂಡ ಹೇಳಕ್ಕೆ ಹೋಗಲ್ಲ. ಬಟ್ ಟ್ರೈಲರಲ್ಲಿ ಎಷ್ಟು ತೋರಿಸಿದಾರೆ ಅಷ್ಟನ್ನ ಹೇಳ್ತೀನಿ. ಗುರುಪ್ರಸಾದ್ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಅದು ಟ್ರೈಲರಲ್ಲೇ ತೋರಿಸಿದ್ದಾರೆ. ಆ ಕ್ಯಾರೆಕ್ಟರ್ ಸಿನಿಮಾ ಮಾಡ್ತಾ ಇರುತ್ತೆ, ಸಿನಿಮಾನ ತರ್ತೀನಿ ಅಂತ ಕೂಡ ಟ್ರೈಲರ್ನಲ್ಲೇ ಹೇಳ್ತಾರೆ. ಒಂದು ಸಿನಿಮಾ ಮಾಡಬೇಕು ಅಂತ ಇರ್ತಾರೆ ಅವರ ಕ್ಯಾರೆಕ್ಟ್ರು ಸಿನಿಮಾದಲ್ಲಿ. ಅದ್ರ ಬಗ್ಗೆನೇ ಕತೆ, ಕನ್ನಡದ ಸಿನಿಮಾ ಬಗ್ಗೆ ಕತೆ, ಕನ್ನಡದ ಬಗ್ಗೆ ಕತೆ ಅಂತಾನೆ ಹೇಳ್ಬೋದು. ಸಿನಿಮಾ ಸ್ಟಾರ್ಟ್ ಆಗುತ್ತೆ ಗುರುಪ್ರಸಾದ್ ಅವರ ಕ್ಯಾರೆಕ್ಟರಿಂದನೇ ಸ್ಟಾರ್ಟ್ ಆಗುತ್ತೆ, ಫುಲ್ಲು ಫಾಸ್ಟ್ ಆಗಿ ವಿತ್ ಒಳ್ಳೊಳ್ಳೆ ಡೈಲಾಗ್ಸ್ಗಳಿಂದ ಸ್ಟಾರ್ಟ್ ಆಗುತ್ತೆ. ಅಷ್ಟೊಂದು ಅರ್ಧ ಗಂಟೆ ಸೀನ್ಸ್ ಬತಾ ಇರ್ತದೆ, ಎರಡು ಸಾಂಗು ಬರುತ್ತೆ, ಸೀನ್ಸು ಸಾಂಗ್ಸು, ಗುರುಪ್ರಸಾದ್ ಅವ್ರ ಸೀನ್ಸು ಮತ್ತು ಇನ್ನೊಂದು ಬೇರೆ ಸೀನ್ಸು ಸಾಂಗ್ಸು, ಫಸ್ಟ್ ಒಂದು ಅರ್ಧ ಗಂಟೆ ಹಿಂಗೇ ಹೋಗುತ್ತೆ. ಬೋರೇನು ಹೊಡಿಲಿಲ್ಲ, ಬಟ್ ಸ್ಟೋರಿ ಎಲ್ಲೂ ಪ್ರೋಗ್ರೆಸ್ ಆಗಲ್ಲ, ಬಟ್ ಬೋರ್ ಹೊಡಿಯಲ್ಲ, ಯಾಕಂದರೆ ಆ ಡೈಲಾಗ್ಸ್ ಆ ಕಾಮಿಡಿಯಿಂದ ಫಸ್ಟ್ ಅರ್ಧ ಗಂಟೆ ಎಂಗೇಜಿಂಗ್ ಆಗಿ ಹಂಗೆ ಇರುತ್ತೆ. ಆ್ಯಂಡ್ ಅದಾದಮೇಲೆ ಬರೋವಂಥ ನೆಕ್ಸ್ಟ್ ಅರ್ಧ ಗಂಟೆ ಇದೆಯಲ್ಲ, ಸಖತ್ತಾಗಿತ್ತು ಗುರು. ಅದು ಆ್ಯಕ್ಚುಯಲ್ ಕತೆ ಅಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ನಾನು ಅಂದ್ಕೋತೀನಿ. ಫಸ್ಟ್ ಅರ್ಧ ಗಂಟೆ ಆದಮೇಲೆ ಇಮ್ಮರ್ಸ್ ಆಗೋದೆ ಆ ಸ್ಟೋರಿ ಒಳಗಡೆ, ಅವ್ರು ಎಕ್ಸ್ಪ್ಲೈನ್ ಮಾಡಿರೋ ರೀತಿ ಆ್ಯಂಡ್ ಗುರುಪ್ರಸಾದ್ ಅವರ ಆ್ಯಕ್ಟಿಂಗು. ಆ ಫಸ್ಟ್ ಹಾಫ್ನಲ್ಲಿ ಸೆಕೆಂಡ್ ಅರ್ಧ ಸಿನಿಮಾ ಇರೋದೆ 2 ಅವರು, ಫಸ್ಟ್ ಹಾಫ್ 1 ಅವರ್ ಇದೆ, ಸೆಕೆಂಡ್ ಹಾಫ್ 1 ಅವರ್ ಇದೆ. ಅದರಲ್ಲಿ ಫಸ್ಟ್ ಹಾಫ್ನಲ್ಲಿ ಸೆಕೆಂಡ್ ಅರ್ಧ ಗಂಟೆ ಏನಿದೆ ಸಖತ್ತಾಗಿ ಟ್ರೀಟ್ ಮಾಡಿದ್ದಾರೆ, ಇಮ್ಮರ್ಸ್ ಆಗೋದೇನು ಅನ್ನೋದ್ರೊಳಗಡೆ. ಈ ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಅಂದರೆ ಅವರು ಟ್ರೀಟ್ ಮಾಡಿರೋ ರೀತಿ, ಅವರ ಆ ಟ್ರೀಟ್ಮೆಂಟು ಆ್ಯಂಡ್ ಪ್ರೆಸೆಂಟೇಷನ್ನು, ಆ ಕತೆಗೆ ಆ ಬಜೆಟ್ಗೆ ಸಖತ್ತಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸಿನಿಮಾನ ಅಂತ ಹೇಳ್ಬೋದು. ಆ್ಯಂಡ್ ಅನೂಪ್ ಸಿಲಿನ್ ಅವರ ಮ್ಯೂಸಿಕ್ ಗುರು ಸೂಪರಾಗಿ ಕೊಟ್ಟಿದ್ದಾರೆ ಗುರು. ಮ್ಯೂಸಿಕ್ಕು ಸಖತ್ತಾಗಿತ್ತು, ನನ್ನ ಮ್ಯೂಸಿಕ್ ಸಖತ್ ಇಷ್ಟ ಆಯಿತು. ಸಾಂಗ್ಗಳು, 2 ಸಾಂಗ್ ಬರುತ್ತೆ, ಆ ಸಾಂಗ್ಗಳು ಕೂಡ ಸೂಪರಾಗಿತ್ತು. ಆ್ಯಂಡ್ ಇನ್ನು ಸೆಕೆಂಡ್ ಹಾಫ್ ವಿಷಯಕ್ಕೆ ಬಂದರೆ ಅಲ್ಲೇ ನನಗೆ ವರ್ಕೌಟ್ ಆಗಲಿಲ್ಲ ಅಂತ ಹೇಳ್ಬೋದು. ಸೆಕೆಂಡ್ ಹಾಫು ಏನಾಗುತ್ತೆ ಅಂದರೆ, ನಾನು ಆಗಲೇ ಹೇಳಿದಾಗೆ ಆ ಸಿನಿಮಾ ಮಾಡೋ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಹಾಫ್ನಲ್ಲಿ, ಸೆಕೆಂಡ್ ಹಾಫ್ನಲ್ಲಿ ಅದನ್ನ ಇನ್ನೂ ಸೂಪರಾಗಿ ತೋರಿಸ್ತಾರೆ. ಹೆಂಗೆ ಮಾಡಿದ್ರು ಆ ಸಿನಿಮಾನ, ಆ ಪ್ರೋಸೆಸ್ನ ತೋರಿಸ್ತಾರೆ ಅಂತ ಫುಲ್ಲು ಕ್ಯೂರಿಯಸ್ಸಾಗಿ ಕಾಯ್ತಾ ಇದೆ. ಬಟ್ ಅಲ್ಲಿ ಅದ್ರ ಕಡೆ ಗಮನನೇ ಕೊಡೋದು, ಅಲ್ಲಿಗೆ ಹೋಗೋದೇ ಇಲ್ಲ, ಸಿನಿಮಾನ ತೋರಿಸ್ಬಿಡ್ತಾರೆ ಡೈರೆಕ್ಟಾಗಿ ಅವ್ರು ಮಾಡಿದ್ದನ್ನು. ಅದರಿಂದ ಏನಾಗುತ್ತೆ ನನಗೆ ಏನಾಯಿತು ಅಂದರೆ, ಆ ಕನೆಕ್ಟಿವಿಟಿ ಹೋಯಿತು. ಫಸ್ಟ್ ಹಾಫೇ ಬೇರೆ ಸಿನಿಮಾ, ಸೆಕೆಂಡ್ ಹಾಫೇ ಬೇರೆ ಸಿನಿಮಾ ನೋಡ್ದಂಥ ಫೀಲ್ ಬಂತು ನನಗೆ. ಓಕೆ, ಅವ್ರು ತೋರಿಸಿದ ಸಿನಿಮಾನಾದರೂ ಚೆನ್ನಾಗಿತ್ತ ಅಂತ ಅಂದರೆ, ಶುರುವಾದಾಗ ಅದೇ ರೀತಿ, ಯಾವ ರೀತಿ ಫಸ್ಟ್ ಹಾಫ್ ಶುರುವಾಯಿತು ಅದೇ ರೀತಿ ಕಾಮಿಡಿಗಳಿಂದ ಶುರುವಾಯಿತು. ಒಂದು 10 ನಿಮಿಷ ಆಯಿತು, 15 ನಿಮಿಷ ಆಯಿತು, ಓಕೆ ಏನೋ ಆಗುತ್ತೆ ಅಂತ ನೋಡ್ತಾ ಇರ್ತೀನಿ. ಹ್ಞೂ, ಅದೇ ಕಾಮಿಡಿ, ಇದೊಂದು ಒಂಥರ ಕುತ್ಕೊಂಡು ಮಾತಾಡೋದು ಒಂದು ಸೀನು, ಹೀರೋಯಿನ್ ಜೊತೆ ಒಂದು ಸೀನು, ಅವ್ರ ಅಪ್ಪ ಅಮ್ಮನ ಜೊತೆ ಒಂದು ಸೀನು, ರಿಪೀಟ್ ಮಾಡಿ ಇದೊಂದು ಸೀನ್ ಅದೊಂದು ಸೀನ್ ಅದೊಂದು ಸೀನ್ ಇದೊಂದು ಸೀನ್ ಅದೊಂದು ಸೀನ್ ಅದೊಂದು ಸೀನು. ಅದೇ ಥರ ಏನು ಮಾಡ್ತಾರೆ, ಸುಮ್ಮನೆ ಕುತ್ಕೊತಾರೆ, ಇವನೇನೋ ಕೇಳ್ತಾನೆ ಅವನೇನೋ ಕೇಳ್ತಾನೆ, ನಾವು ಹುಡುಗರು ಮಾತಾಡ್ಕೊಂಡು ಸುಮ್ಮನೆ ಡಬಲ್ ಮೀನಿಂಗ್ ಡೈಲಾಗ್ಗಳು ಬರ್ತಾ ಇರ್ತವೆ. ಅದರಲ್ಲಿ ಕೆಲವೊಂದು ವರ್ಕ್ ಆಯಿತು, ಕೆಲವೊಂದು ವರ್ಕ್ ಆಗಲಿಲ್ಲ ನನಗೆ. ಹಂಗೆ ನೋಡ್ತಾ ಸಿನಿಮಾ ಕ್ಲೈಮ್ಯಾಕ್ಸಿಗೆ ಬಂದ್ಬಿಡುತ್ತೆ. ಕ್ಲೈಮ್ಯಾಕ್ಸು ಆಲ್ಮೋಸ್ಟ್ ತುಂಬ ಜನ ಪ್ರಿಡಿಕ್ಟ್ ಮಾಡ್ತಾರೆ, ಮಾಡಬಹುದು ಅಂತ ಅನ್ನಿಸ್ತು. ನಾನಂತೂ ಪ್ರಿಡಿಕ್ಟ್ ಮಾಡಿದ್ದೆ ಏನಾಗುತ್ತೆ ಕ್ಲೈಮ್ಯಾಕ್ಸ್ನಲ್ಲಿ ಅಂತ. ಅವರು ಹೇಳಕ್ಕೆ ಹೊರಟಿರೋ ವಿಷಯ ಸೂಪರಾಗಿದೆ, ಈ ಥಾಟ್ ಸಕ್ಕದಾಗಿದೆ. ಬಟ್ ಆ ಸೆಕೆಂಡ್ ಹಾಫ್ನ ಬೇರೆ ಥರ ಪ್ಲ್ಯಾನ್ ಮಾಡಿದರೆ ಇನ್ನೂ ಸೂಪರಾಗಿರ್ತಿತ್ತು ಅಂತ ಅನ್ನಿಸ್ತು ಮೂವಿ. ಸೆಕೆಂಡ್ ಹಾಫ್ ನನಗೆ ಕಂಪ್ಲೀಟ್ಲಿ ವರ್ಕ್ ಆಗಲಿಲ್ಲ. ಒಳ್ಳೆ ಸೂಪರ್ ಸಿನಿಮಾ ಆಗುವಂಥ ಕೆಪಾಬಿಲಿಟಿ ಈ ಸಿನಿಮಾಗೆ ಇತ್ತು ಅಂತ ಅನ್ನಿಸ್ತು, ಬಟ್ ಇಲ್ಲಿ ಅದಾಗಿಲ್ಲ. ಇನ್ನು ಎದ್ದೇಳು ಮಂಜುನಾಥ ಮತ್ತು ಮಠ ಸಿನಿಮಾಗೆ ಕಂಪೇರ್ ಮಾಡೋದಾದರೆ, ಆ್ಯಕ್ಚುಲಿ ಸೆಕೆಂಡ್ ಹಾಫಲ್ಲಿ ಬರೋ ಕತೆ ಏನಿದೆ ಅದೆರಡನ್ನೂ ಮಿಕ್ಸ್ ಮಾಡಿ ಹೊಡೆದ್ಬಿಟ್ಟಿದ್ದಾರೆ ಇಲ್ಲಿ ಅಂತಲೇ ಹೇಳ್ಬೋದು. ಬಟ್ ಆ ಸಿನಿಮಾಗಳಿಗೆ ಕಂಪೇರ್ ಮಾಡೋಕ್ಕೆ ಆಗಲ್ಲ ಗುರು ಈ ಸಿನಿಮಾನ ಅಂತ ಹೇಳ್ತೀನಿ. ಇದಿಷ್ಟು ರಂಗನಾಯಕ ಸಿನಿಮಾ ಬಗ್ಗೆ ನನ್ನ ಒಂದು ಒಪಿನಿಯನ್ನು. ನೀವು ಸಿನಿಮಾ ನೋಡಿದರೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ, ಆ್ಯಂಡ್ ರಿವ್ಯೂ ಹೆಂಗಿತ್ತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆಗಲೇ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿದೆ, ನೀವು ಇನ್ನೂ ಮಾಡಿಲ್ಲ ಅನಿಸುತ್ತೆ, ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.